ನಮಸ್ತೆ ಮಕ್ಕಳೇ ಡಿ ಎಸ್ ಆರ್ ಟಿ ವತಿಯಿಂದ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಾಗಿ ಸಿದ್ಧತೆಯನ್ನು ನಡೆಸ್ತಾ ಇದೀವಲ್ವಾ ಸೊ ಆ ಸಿದ್ಧತಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಮಕ್ಕಳೇ ಕಳೆದ ತರಗತಿಯಲ್ಲಿ ಗಣಿತ ವಿಷಯದ ಸ್ಯಾಟ್ ಪೇಪರ್ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡಿದ್ವಿ ಅಲ್ವಾ ಇನ್ನಷ್ಟು ಪ್ರಶ್ನೆಗಳನ್ನ ಹೊತ್ಕೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗಾದರೆ ಇವತ್ತು ಕೂಡ ಆ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ತಾವೆಲ್ಲರೂ ತಯಾರಾಗಿದ್ದೀರಿ ಅಂತ ನಾನಾದರೂ ಭಾವಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣವಾ ಹಾಗಾದ್ರೆ ಮತ್ತೆ ಆಗ್ತಾಡ ಪೆನ್ನು ಪುಸ್ತಕ ತಗೊಂಡು ಬಂದು ಕುತ್ಕೊಂಬಿಡಿ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತ ಅದನ್ನ ಹೇಗೆ ಬಿಡಿಸೋದು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಎರಡು ಸಂಖ್ಯೆಗಳ ಮೊತ್ತವು ನೂರ ಅರವತ್ತೊಂದು ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಮೂವತ್ತು ಪರ್ಸೆಂಟರಷ್ಟು ಹೆಚ್ಚಾದರೆ ಆ ಎರಡು ಸಂಖ್ಯೆಗಳು ಕ್ರಮವಾಗಿ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಆಯ್ಕೆಗಳನ್ನ ಕೂಡ ನೋಡೋಣ ಈ ರೀತಿ ಆಯ್ಕೆಗಳಿದೆ ಹಾಗಾದ್ರೆ ಈ ಪ್ರಶ್ನೆನ ಬಿಡಿಸೋದು ಹೇಗೆ ಅಲ್ವಾ ಪ್ರಶ್ನೆನ ಸೂಕ್ಷ್ಮವಾಗಿ ಮತ್ತೊಮ್ಮೆ ಓದೋಣ ಎರಡು ಸಂಖ್ಯೆಗಳ ಮೊತ್ತವು ನೂರ ಅರವತ್ತೊಂದು ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಇಲ್ಲಿ ಎರಡು ಸಂಖ್ಯೆಗಳಿದೆ ಅಂತಾಯ್ತು ಅವುಗಳ ಮೊತ್ತ ನೂರ ಅರವತ್ತೊಂದು ಅಂತಲೂ ಗೊತ್ತಾಯ್ತು ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಅಂದ್ರೆ ಇಲ್ಲಿ ಸಂಖ್ಯೆಗಳನ್ನ ಹೋಲಿಕೆ ಮಾಡ್ತಿದ್ದಾರೆ ಹೇಗಿದ ಸಂಖ್ಯೆ ಗಮನಿಸಿ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಮೂವತ್ತು ಪರ್ಸೆಂಟ್ ರಷ್ಟು ಹೆಚ್ಚಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಮೊದಲ್ವಾ ಅದನ್ನ ನಾವೀಗ ಗಣಿತ ವಾಕ್ಯವಾಗಿ ಬರ್ಕೊಳಕ್ ಸಾಧ್ಯ ಆದ್ರೆ ಪ್ರಶ್ನೆ ಬಿಡಿಸೋದು ಬಹಳ ಸುಲಭ ಆಗುತ್ತೆ ಬನ್ನಿ ಹೇಗೆ ಬಿಡಿಸೋದು ನೋಡ್ತಾ ಬರೋಣ ಎರಡು ಸಂಖ್ಯೆಗಳನ್ನು ನಾವು ಗೊತ್ತಿರೋ ಕಾರಣಕ್ಕಾಗಿ ಚರಾಕ್ಷರಗಳಿಂದ ಗುರುತಿಸ್ತಾ ಇದ್ದೇವೆ ಎಕ್ಸ್ ಮತ್ತು ವೈ ಅಂತ ತಗೊಂಡಿದ್ದೇನೆ ಮಕ್ಕಳೇ ಈಗ ಮೊತ್ತ ಏನು ಎಕ್ಸ್ ಮತ್ತೆ ವೈ ಇವುಗಳ ಮೊತ್ತ ನೂರ ಅರವತ್ತೊಂದು ಅಂತ ಆಯ್ತು ಅದನ್ನ ಸಮೀಕರಣ ಒಂದು ಅಂತ ಕರೆಯೋಣ ಪ್ರಶ್ನೆಯ ಎರಡನೇ ಭಾಗದಲ್ಲಿ ಇನ್ನೊಂದು ಹೋಲಿಕೆಯನ್ನು ಕೊಟ್ಟಿದ್ರು ಸಂಖ್ಯೆಗಳ ನಡುವಿನ ಹೋಲಿಕೆ ಕೊಟ್ಟಿದ್ರು ಏನಂತ ಹೇಳಿದರು ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ ಮೂವತ್ತು ಪರ್ಸೆಂಟರಷ್ಟು ಹೆಚ್ಚಾಗಿದ್ದರೆ ಅಂತ ಹೌದಲ್ಲ ಹಾಗಾದ್ರೆ ಇಲ್ಲಿ ಒಂದು ಸಂಖ್ಯೆ ನಾವು ಆಯ್ಕೆ ಮಾಡಿಕೊಂಡು ಅದನ್ನು ಮತ್ತೊಂದು ಸಂಖ್ಯೆಯ ಸಂಖ್ಯೆಗೆ ಮೂವತ್ತು ಪರ್ಸೆಂಟರಷ್ಟು ಹೆಚ್ಚು ಮಾಡೋಣ ನೋಡಿ ಗಮನಿಸಿ ಹೇಗೆ ಬರಿಬೇಕಾದ ವೈ ಅನ್ನೋ ಸಂಖ್ಯೆ ಎಕ್ಸ್ ಅನ್ನೋ ಸಂಖ್ಯೆಗಿಂತ ಮೂವತ್ತು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಆದರೆ ಹೀಗೆ ಬರೀಬೇಕಲ್ವಾ ವೈ ಸಮ ಎಕ್ಸ್ ಪ್ಲಸ್ ಮೂವತ್ತು ಪರ್ಸೆಂಟ್ರ ಎಕ್ಸ್ ಜಾಸ್ತಿ ಆಗಬೇಕು ಅಂದ್ರೆ ಎಕ್ಸಿಗೆ ಮೂವತ್ತು ಪರ್ಸೆಂಟ್ರ ಎಕ್ಸ್ ನಷ್ಟನ್ನ ಹೆಚ್ಚ ಅಂತ ಅಂತಾಯ್ತು ಈಗ ಬಿಡ್ಸೋದ್ ಹೇಗೆ ಗಮನಿಸಿ ವೈ ಜಿ ಕೊಲ್ ಟು ಎಕ್ಸ್ ಪ್ಲಸ್ ಮೂವತ್ತು ಪರ್ಸೆಂಟ್ ಅನ್ನೋದನ್ನ ನಾನೀಗ ಬಿನ್ನ ರಾಶಿ ರೂಪದಲ್ಲಿ ಬರ್ತಿದೆ ಅಂದ್ರೆ ಮೂವತ್ತು ಪರ್ಸೆಂಟ್ ಅನ್ನ ಶೇಕಡಾ ಪ್ರಮಾಣದಲ್ಲಿರುವಂಥದ್ದನ್ನ ಮೂವತ್ತು ಬೈ ನೂರು ಅಂತ ಬರೆದಿದ್ದೇನೆ ನಂತರ ಅದಕ್ಕೆ ಎಕ್ಸ್ ಅನ್ನು ಗುಣಿಸಿದೆ ಈಗ ಬಿಡ್ಸೋಣ ಮುಂದೆ ಸಂಕ್ಷೇಪ್ಸೋಣ ನಮಗೊಂದು ಸಮೀಕರಣ ದೊರೆಯುತ್ತೆ ಮಕ್ಳೇ ಹಾಗಾದ್ರೆ ಎಕ್ಸ್ ಪ್ಲಸ್ ಸೊನ್ನೆ ಪಾಯಿಂಟ್ ಮೂರು ಎಕ್ಸ್ ಕೂಡಿದ್ರೆ ಒಂದು ಪಾಯಿಂಟ್ ಮೂರು ಎಕ್ಸ್ ಅನ್ನೋದು ನಂಗೆ ದೊರಿತಾ ಇದೆ ಮಕ್ಕಳೇ ಹಾಗಾದ್ರೆ ನನಗ ವೈ ಬೆಲೆ ಎಕ್ಸ್ ರೂಪದಲ್ಲಿ ಗೊತ್ತಾಯಿತು ಈಗ ಈ ಬೆಲೆಯನ್ನ ಮೊದಲನೇ ಸಮೀಕರಣದಲ್ಲಿ ನಾವು ಆದೇಶ ಮಾಡೋಣ ಮೊದಲನೇ ಸಮೀಕರಣ ಬರ್ಕೊಳ್ಳೋಣವಾ ಮೊದಲನೇ ಸಮೀಕರಣ ಏನಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ನೂರ ಅರವತ್ತೊಂದು ಅಂತಾಗಿದೆ ಈಗ ವೈ ಜಾಗದಲ್ಲಿ ಒಂದು ಪಾಯಿಂಟ್ ಮೂರು ನಾವು ಆದೇಶ ಮಾಡಬೇಕು ಮಾಡೋಣ ಸೊ ಎಕ್ಸ್ ಪ್ಲಸ್ ಒಂದು ಪಾಯಿಂಟ್ ಮೂರು ಎಕ್ಸ್ ಸಮ ನೂರ ಅರವತ್ತೊಂದು ಆಯಿತು ಈಗ ಎಕ್ಸ್ಗೆ ಒಂದು ಪಾಯಿಂಟ್ ಮೂರು ಎಕ್ಸನ್ನು ಸೇರಿಸಿದ್ರೆ ಎರಡು ಪಾಯಿಂಟ್ ಮೂರು ಎಕ್ಸ್ ಆಯಿತು ಸಮ ನೂರ ಅರವತ್ತೊಂದು ಈಗ ನನಗೆ ಎಕ್ಸ್ನ ಬೆಲೆ ಬೇಕು ಏನು ಮಾಡಬೇಕು ವೆರಿ ಗುಡ್ ಮಕ್ಕಳೇ ನೂರ ಅರವತ್ತೊಂದನ್ನು ಎರಡು ಪಾಯಿಂಟ್ ಮೂರಿಂದ ಭಾಗಿಸ್ಬೇಕು ಹೌದಲ್ಲ ಬಾಕ್ಸದ್ರಾ ಬಾಕ್ಸದಕ್ಕೆ ಉತ್ತರ ಎಷ್ಟು ಬರ್ತಾ ಇದೆ ವೆರಿ ಗುಡ್ ಉತ್ತರ ಎಪ್ಪತ್ತು ಹಾಗಾದರೆ ನಮಗೆ ಈಗ ಉತ್ತರ ತೊರಿತಲ್ಲ ಯಾವ ಸಂಖ್ಯೆ ಅದು ಅಂತ ಎಸ್ ಆ ಸಂಖ್ಯೆ ಎಪ್ಪತ್ತು ಅಂತಾಯಿತು ಅಂದರೆ ಒಂದು ಸಂಖ್ಯೆ ಎಪ್ಪತ್ತಾಯಿತು ಮತ್ತೊಂದು ಸಂಖ್ಯೆ ಏನಾಗಿರುತ್ತೆ ಮೊತ್ತ ನೂರವತ್ತೊಂದಾದರೆ ಇನ್ನೊಂದು ಸಂಖ್ಯೆ ತೊಂಬತ್ತೊಂದು ಆಗಿರಬೇಕು ಹೌದಲ್ವಾ ಹಾಗಾದರೆ ಉತ್ತರ ನೋಡೋಣವಾ ಏನು ಉತ್ತರ ಅಂತ ಕಮನ್ಸಿ ಇಲ್ಲಿ ಎಲ್ಲಿ ಮಾರ್ಕ್ ಮಾಡ್ಬೇಕು ನಾನೀಗ ಆಯ್ಕೆ ಎರಡು ಎಪ್ಪತ್ತು ಕಮ ತೊಂಬತ್ತೊಂದು ಇದೆಯಲ್ಲ ಅದು ಸರಿಯಾದ ಉತ್ತರ ಆಯಿತು ಮಕ್ಕಳು ಯಾಕಂದರೆ ಎಕ್ಸ್ ಎಪ್ಪತ್ತಾಯಿತು ವೈ ತೊಂಬತ್ತೊಂದು ಆಗಿತ್ತು ಹೌದಲ್ವಾ ಎಸ್ ಇದನ್ನ ಗುರ್ತು ಮಾಡಬೇಕು ತಿಳಿತಲ್ಲ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗಣವಾ ಕಮನ್ಸಿ ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಸಮ ನಲವತ್ತೇಳು ಮತ್ತು ಎಕ್ಸ್ ವೈ ಸಮ ಹತ್ತೊಂಬತ್ತು ಭಾಗಿಸು ಎರಡು ಆದರೆ ಮೂರು ಗುಣಿಸು ಎಕ್ಸ್ ಪ್ಲಸ್ ವೈ ಪೂರ್ಣ ವರ್ಗ ಪ್ಲಸ್ ಎಕ್ಸ್ ಮೈನಸ್ ವೈ ಇದರ ಪೂರ್ಣ ವರ್ಗ ಇದರ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಈಗ ಆಯ್ಕೆಗಳನ್ನ ಕೂಡ ಕೊಟ್ಟಿದೆ ಹೇಗೆ ಬಿಡಿಸೋದಿದ್ದಿನ ನೋಡಿ ಅಲ್ಲಿ ಎಕ್ಸ್ ಪ್ಲಸ್ ವೈನ ಪೂರ್ಣ ವರ್ಗ ಬೇಕಾಗಿರೋದ್ರಿಂದ ನಿಮಗೆಲ್ಲ ಗೊತ್ತಿದೆ ನಾವು ಮಾನಕನಿತ್ಯ ಸಮೀಕರಣಗಳನ್ನ ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಹಾಗೆ ಎಕ್ಸ್ ಮೈನಸ್ ವೈ ಪೂರ್ಣ ವರ್ಗ ಬೇಕಾಗಿದೆ ಅಲ್ಲೂ ಕೂಡ ನಾವು ಮಾನಕನಿತ್ಯ ಸಮೀಕರಣವನ್ನು ಬಳಸ್ಕೊಂಡು ಬೆಲೆಗಳನ್ನ ಲೆಕ್ಕ ಮಾಡಿ ನಂತರ ಈ ಒಂದು ಬೀಜೋಕ್ತಿಯಲ್ಲಿ ಹೋಗ್ತೀನಿ ಅದನ್ನ ಆದೇಶ ಮಾಡಿದ್ರೆ ಉತ್ತರ ದೊರೆಯುತ್ತೆ ಮಾಡೋಣ ರೈಟ್ ಸೊ ಮೊದಲು ಎಕ್ಸ್ ಪ್ಲಸ್ ವೈ ಪೂರ್ಣ ವರ್ಗ ಇದರ ವಿಸ್ತರಣ ರೂಪ ಏನು ಹೌದು ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ವೈ ಮಕ್ಕಳೇ ನಮ್ಗೆ ಈಗಾಗಲೇ ಅವರು ಎಕ್ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ನ ಬೆಲೆ ಕೊಟ್ಟಿದ್ದಾರೆ ಹೌದಲ್ಲ ಅದ್ರ ಬೆಲೆ ಎಷ್ಟು ನಲವತ್ತೇಳು ಹಾಗೆ ಎಕ್ಸ್ ಮತ್ತು ವೈ ಇವರ ಗುಣಲಬ್ಧ ಕೂಡ ಅಂದರೆ ಎಕ್ಸ್ ವೈನ ಬೆಲೆ ಕೊಟ್ಟಿದ್ದಾರೆ ಅದು ಹತ್ತೊಂಬತ್ತು ಭಾಗಿಸು ಎರಡು ಈಗ ಮುಂದೆ ಆ ಬೆಲೆಗಳನ್ನ ಆದೇಶ ಮಾಡಿ ಸಂಕ್ಷೇಪಿಸಣ ಹೌದಲ್ಲ ಎರಡನೆರಡು ಬಾಗ್ಸತ್ತೆ ಹಾಗಾದಂಗೆ ಉಳಿಯೋದೇನು ಬಲಭಾಗದಲ್ಲಿ ನಲವತ್ತೇಳು ಪ್ಲಸ್ ಹತ್ತೊಂಬತ್ತು ಉಳಿಯತ್ತೆ ನಲವತ್ತೇಳಕ್ಕೆ ಹತ್ತೊಂಬತ್ತನ್ನು ಕುಡಿದ್ರೆ ಮೊತ್ತ ಎಷ್ಟಾಯಿತು ಅರವತ್ತಾರು ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಇದರ ಪೂರ್ಣ ವರ್ಗದ ಬೆಲೆ ಅರವತ್ತಾರು ಅಂತ ಗೊತ್ತಾಯ್ತು ಆ ಬೀಜೋಕ್ತಿಯಲ್ಲಿ ನಮ್ಗೆ ಇನ್ನೊಂದು ಬೆಲೆ ಬೇಕಾಗಿದ್ದು ಎಕ್ಸ್ ಮೈನಸ್ ವೈ ಅದರ ವರ್ಗ ಹೌದಲ್ಲ ಹಾಗಾದ್ರೆ ಅದನ್ನು ಕೂಡ ಈ ಮಾನಕನಿತ್ಯ ಸಮೀಕರಣವನ್ನು ಬಳಸ್ಕೊಂಡು ಲೆಕ್ಕ ಮಾಡೋಣ ಮಾಡಿದ್ರಾಗ್ಲೇ ವೆರಿ ಗುಡ್ ಟ್ರೈ ಮಾಡಿದ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ಬಿಡಿ ಎಕ್ಸ್ ಮೈನಸ್ ವೈ ಇದರ ಪೂರ್ಣ ವರ್ಗ ಸಮ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ವೈ ಆಗಿದೆ ಈಗ ನಮಗೆ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವಯರ್ ಅದೆಷ್ಟಿದೆ ನಲವತ್ತೇಳು ಅಲ್ಲಿ ಬರೆಯೋಣ ಹಾಗೆ ಎಕ್ಸ್ ಮತ್ತು ವೈಗಳ ಗುಣಲಬ್ಧ ಹತ್ತೊಂಬತ್ತು ಬಾಗಿಸು ಎರಡು ಕೊಟ್ಟಿದ್ದಾರೆ ಅದನ್ನು ಕೂಡ ಅಲ್ಲಿ ಆದೇಶ ಮಾಡೋಣ ಮಕ್ಕಳೇ ಮಾಡಿ ನಂತರ ಸಂಕ್ಷೇಪಿಸೋಣ ಗಮನಿಸಿ ಎಕ್ಸ್ ಮೈನಸ್ ವೈ ಇದರ ಪೂರ್ಣ ವರ್ಗ ಸಮ ನಲವತ್ತೇಳು ಮೈನಸ್ ಎರಡು ಗುಣಿಸು ಹತ್ತೊಂಬತ್ತು ಬಾಗಿಸು ಎರಡು ಅಂತಾಯಿತು ಇಲ್ಲಿ ಎರಡನ್ನ ಎರಡು ಭಾಗಿಸುತ್ತೆ ಹಾಗಾಗಿ ನನಗೆ ಉಳಿಯೋದೇನಲ್ಲಿ ಹತ್ತೊಂಬತ್ತು ಉಳಿಯುತ್ತೆ ಸೊ ನಲವತ್ತೇಳಲ್ಲಿ ಹತ್ತೊಂಬತ್ತನ್ನು ಕಳೆದ್ರೆ ಎಕ್ಸ್ ಮೈನಸ್ ವೈ ಇದರ ಪೂರ್ಣ ವರ್ಗ ಎಷ್ಟು ಅಂತ ಗೊತ್ತಾಗೋಗುತ್ತೆ ಗಮನಿಸಿ ನಲ್ವತ್ತೆರಡರ ಹತ್ತೊಂಬತ್ತು ಕಡೆದ ರೆಸ್ಟ್ ಬಂತು ಮಕ್ಕಳೇ ನಿಮಗೂ ಇದೇ ಉತ್ತರ ದೊರತಿತ್ತಲ್ವಾ ಇಪ್ಪತ್ತೆಂಟು ಬಂದಿದೆಯಾ ವೆರಿ ಗುಡ್ ಈಗ ಅವರು ನಮಗೆ ಯಾವ್ದ್ರ ಬೆಲೆ ಕಂಡುಹಿಡಬೇಕು ಅಂತ ಕೊಟ್ಟಿದ್ರು ಆ ಬೀಜ ಹೋಗ್ತೇನೆ ಇಲ್ಲಿ ಬರ್ಕೋಣ ಮಕ್ಕಳೇ ರೈಟ್ ಈಗೇನಿದೆ ಇಲ್ಲಿ ಮೂರು ಇಂಟು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವಯರ್ ಅಂದರೆ ಮೂರು ಗುಡಿಸು ಎಕ್ಸ್ ಪ್ಲಸ್ ವೈನ ಪೂರ್ಣ ವರ್ಗ ಪ್ಲಸ್ ಎಕ್ಸ್ ಮೈನಸ್ ವೈನ ಪೂರ್ಣ ವರ್ಗ ಆಗ್ಬೇಕಿದೆ ಸೊ ಇದರ ಬೆಲೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಎಕ್ಸ್ ಪ್ಲಸ್ ವೈ ಪೂರ್ಣ ವರ್ಗದ ಬೆಲೆ ಗೊತ್ತು ಎಕ್ಸ್ ಮೈನಸ್ ವೈ ಪೂರ್ಣ ವರ್ಗದ ಬೆಲೆ ಗೊತ್ತು ಹೌದಾ ಅದ್ರಲ್ಲಿ ಆದೇಶ ಮಾಡಿದ್ರಾ ವೆರಿ ಗುಡ್ ಬೇಗ ಬೇಗ ಕ್ಯಾಲ್ಕುಲೇಟ್ ಮಾಡಿ ಉತ್ತರ ತಿಳಿಸ್ತಿರಲ್ಲ ನೋಡಿ ಏನು ಬರುತ್ತೆ ಗಮನಿಸಿ ನೀವು ಹೀಗೆ ಮಾಡಿದ್ರ ಅಂತ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಮೂರು ಗುಣಿಸು ಅರವತ್ತಾರು ಪ್ಲಸ್ ಇಪ್ಪತ್ತೆಂಟು ತುಂಬ ಸಲ ಆಗೋ ತಪ್ಪೇನಂತ ಹೇಳಿದ್ರೆ ಅರವತ್ತಾರಕ್ಕೆ ಇಪ್ಪತ್ತೆಂಟನ್ನು ಕೂಡಿಬಿಡ್ತೀರಿ ಗಮನಿಸಿ ಮೊದಲು ಗುಣಾಕಾರ ಆಗಬೇಕು ಮೂರು ಗುಣಿಸು ಅರವತ್ತಾರು ಮೊದಲು ಮಾಡಿ ಆಯಿತಾ ಗುಣಲಬ್ಧಕ್ಕೆ ನೀವು ಇಪ್ಪತ್ತೆಂಟನ್ನು ಕೂಡಬೇಕು ಮಕ್ಳೆ ಸೊ ಮೂರು ಗುಣಿಸುವ ಅರವತ್ತಾರು ನೂರ ತೊಂಬತ್ತೆಂಟಾಯಿತು ಅದಕ್ಕೆ ಇಪ್ಪತ್ತೆಂಟನ್ನು ಸೇರಿಸಿದ್ರೆ ಉತ್ತರ ಇನ್ನೂರ ಇಪ್ಪತ್ತಾರಾಯಿತು ಸೊ ಸರಿಯಾದ ಆಯ್ಕೆ ಇನ್ನೂರ ಇಪ್ಪತ್ತಾರು ಅನ್ನುವಂಥ ಆಯ್ಕೆ ಆಗಿರುತ್ತೆ ಮಕ್ಕಳೇ ಗಮನಿಸಿ ಪ್ರಶ್ನೆ ಅದರ ಆಯ್ಕೆಗಳು ಹೀಗಿತ್ತು ಇನ್ನೂರ ಇಪ್ಪತ್ತಾರು ಅನ್ನೋದು ಮೂರನೇ ಆಯ್ಕೆ ಆಗಿತ್ತು ಅದು ಸರಿಯಾದ ಉತ್ತರ ಆಗಿತ್ತು ತಿಳಿತಲ್ಲ ಸೊ ನಿಧಾನವಾಗಿ ಪ್ರಶ್ನೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತ ತಿಳ್ಕೊಂಡು ಅದರಂತೆ ಬೆಳಗ್ಗೆ ಆದೇಶ ಮಾಡಿ ನಿಧಾನವಾಗಿ ಬಿಡಿಸಿದ್ದೆ ಆದರೆ ಉತ್ತರದಲ್ಲಿ ಯಾವುದೇ ತಪ್ಪಾಗದೆ ಸರಿಯಾದ ಆಯ್ಕೆಯನ್ನು ಮಾಡಿ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗ್ವಾ ಗಮನ್ಸಿ ಎರಡರ ಘಾತ ಎನ್ ಮೈನಸ್ ಎರಡರ ಘಾತ ಎನ್ ಮೈನಸ್ ಒಂದು ಸಮ ನಾಲ್ಕು ಅಂತಾದರೆ ಎನ್ ಘಾತ ಎನ್ ಇದರ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಹೌದಲ್ಲ ಸೊ ಇದಕ್ಕೆ ಹೇಗೆ ಉತ್ತರ ಬರೆಯೋದು ಗಮನ್ಸಿ ಇದು ಘಾತಾಂಕ ನಿಯಮಗಳು ಚೆನ್ನಾಗಿ ಗೊತ್ತಿದ್ರೆ ಈ ಲೆಕ್ಕ ಏನು ಕಷ್ಟ ಅಲ್ಲ ಅಂತ ಅನ್ಸುತ್ತೆ ಘಾತಾಂಕ ನಿಯಮಗಳು ನಿಮ್ಗೆ ತುಂಬ ಚೆನ್ನಾಗಿ ಪರಿಚಯ ಆಯಿತು ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಬರೆಯೋದು ಬಹಳ ಸುಲಭ ಗಮನಿಸಿ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ಹೌದಾ ಈಗ ನಿಧಾನವಾಗಿ ಪ್ರಶ್ನೆಯನ್ನು ಸಂಕ್ಷೇಪಿಸ್ತಾ ಹೋಗೋಣ ಉತ್ತರ ದೊರೆಯುತ್ತೆ ಮೊದಲು ಬರ್ಕೊಳ್ಳೋಣ ಪ್ರಶ್ನೆಯನ್ನು ಹೀಗಿದೆ ಎರಡರ ಘಾತ ಎನ್ ಮೈನಸ್ ಎರಡರ ಘಾತ ಎನ್ ಮೈನಸ್ ಒಂದು ಸಮ ನಾಲ್ಕು ಅಂತಾಯಿತು ಬಲಭಾಗದಲ್ಲಿ ನಾಲ್ಕು ಅಂತಿದೆ ಎಡಭಾಗದಲ್ಲಿ ಇರುವಂಥ ಎಲ್ಲ ಆಧಾರ ಸಂಖ್ಯೆಗಳಲ್ಲಿ ಘಾತಾಂಕ ರೂಪದಲ್ಲಿರುವಂತಹ ಸಂಖ್ಯೆಗಳಲ್ಲಿ ಆಧಾರ ಸಂಖ್ಯೆಗಳೆಲ್ಲ ಎರಡೇ ಆಗಿದೆ ಹಾಗಾದ್ರೆ ನಾಲ್ಕನ್ನು ನಾನು ಎರಡರ ಘಾತದಲ್ಲಿ ಬರಿಬಹುದಾ ಅಂತ ನೋಡಿದ್ರೆ ಹೌದು ಅದನ್ನ ಎರಡರಘಾತ ಎರಡು ಅಂತ ಬರಿಬಹುದು ಈಗ ಗಮನಿಸಿ ಅಲ್ಲಿ ಎರಡರಘಾತ ಎನ್ ಮೈನಸ್ ಒಂದು ಅಂತ ಏನಿದೆ ಅದನ್ನ ನಾನು ಘಾತಾಂಕಗಳ ಭಾಗಲದ ನಿಯಮವನ್ನು ಬಳಸ್ಕೊಂಡು ಹೀಗೆ ಬರೀಬಹುದು ಎರಡರಘಾತ ಎನ್ ಭಾಗಿಸು ಎರಡರಘಾತ ಒಂದು ಹೌದಲ್ಲ ನಿಮ್ಗೆಲ್ಲ ಪರಿಚಯ ಇದೆ ನಿಯಮ ಘಾತ ಎಂ ಭಾಗಿಸು ಏನಾಗಾತ ಎನ್ ಸಮ ಏನಾಗಾತ ಎಂ ಮೈನಸ್ ಎನ್ ಆಗಿರುತ್ತಲ್ವಾ ಆ ನಿಯಮವನ್ನು ಬಳಸಿಕೊಂಡು ಈ ಹಂತವನ್ನು ಬರೆಯಲಾಗಿದೆ ಮಕ್ಕಳೇ ಈಗ ಎರಡು ಕಡೆ ನೀವು ಗಮನಿಸಿದ್ರೆ ಅಂದರೆ ಎಡಭಾಗದಲ್ಲಿ ನೀವು ಗಮನಿಸಿದ್ರೆ ಎರಡರಘಾತ ಎನ್ ಅನ್ನೋದು ಸಾಮಾನ್ಯವಾಗಿದೆ ಅದನ್ನ ಸಾಮಾನ್ಯ ಅಂತ ಹೊರಗಡೆ ತೆಗೆದ್ರೆ ಏನು ಉಳಿಯುತ್ತೆ ಎರಡರಘಾತ ಎನ್ ಸಾಮಾನ್ಯ ಆದರೆ ಒಂದು ಮೈನಸ್ ಒಂದು ಬೈ ಎರಡಾಯಿತು ಸಮ ಎರಡು ಸ್ಕ್ವೇರ್ ಅದು ಹಾಗೆ ಇದೆ ಬಲಭಾಗದಲ್ಲಿ ಏನು ಬದಲಾವಣೆ ಇಲ್ಲ ಮತ್ತೆ ಎಡಭಾಗದಲ್ಲಿ ಏನು ಬದಲಾವಣೆ ಮಾಡ್ಬೋದು ಹೌದು ಒಂದರಲ್ಲಿ ಅರ್ಧ ಕಳಿಬಹುದಲ್ಲ ಒಂದು ಮೈನಸ್ ಒನ್ ಬೈ ಟೂ ಇದೆ ಅಂದರೆ ಒಂದರಲ್ಲಿ ಅರ್ಧ ಕಳೆದಂಗಾಯ್ತು ಕಳೆದ್ರೆ ಏನು ಸಿಗುತ್ತೆ ನಮಗೆ ಹೌದು ಎರಡರಘಾತ ಎನ್ ಗುಣಿಸು ಅರ್ಧ ಅಂತ ಆಯ್ತು ಸಮ ಎರಡು ಸ್ಕ್ವೇರ್ ಆಗಿದೆ ಈಗ ಏನು ಮಾಡಬಹುದು ಎಸ್ ಒಂದು ಬೈ ಎರಡರಘಾತ ಒಂದಿರೋದನ್ನ ಎರಡರಘಾತ ಮೈನಸ್ ಒಂದು ಅಂತ ಹೇಳಿ ಬರಿಬಹುದು ಹೌದಾ ಹಾಗೆ ಬರ್ಕೊಳ್ಳೋಣ ಎರಡರಘಾಧ ಎನ್ ಗುಣಿಸು ಎರಡರಘಾತ ಮೈನಸ್ ಒಂದು ಸಮ ಎರಡರಘಾತ ಎರಡು ಈಗಿಲ್ಲಿ ಘಾತಾಂಕಗಳ ಗುಣಾಕಾರ ನಿಯಮವನ್ನು ಬಳಸ್ಕೊಂಡ್ರೆ ನಾನೇನಂತ ಬರಿಬೋದು ಎರಡರ ಘಾತ ಎನ್ ಪ್ಲಸ್ ಮೈನಸ್ ಒಂದು ಏನಾಗಿರುತ್ತೆ ಎರಡರ ಘಾತ ಎನ್ ಮೈನಸ್ ಒಂದು ಆಗುತ್ತೆ ಸಮ ಎರಡು ಸ್ಕ್ವೇರ್ ಆಯಿತು ಮಕ್ಕಳೇ ಈಗ ಗಮನಿಸಿ ಎರಡೂ ಕಡೆ ಆಧಾರ ಸಂಖ್ಯೆಗಳು ಒಂದೇ ಆಗಿದೆ ಅಲ್ಲ ಹಾಗಾದರೆ ನಾನೀಗ ಘಾತ ಸೂಚಿಗಳನ್ನ ಸಮ ಅಂತ ಬರೀಬಹುದು ಹಾಗಾದ್ರೆ ಏನು ಬರೀತೀರಿ ಎನ್ ಮೈನಸ್ ಒಂದು ಸಮ ಎರಡು ಅಂತ ಬರಿತೇನೆ ಈಗ ಎನ್ ಬೆಲೆ ಏನಾಗಿರುತ್ತೆ ಎರಡು ಪ್ಲಸ್ ಒಂದು ಹಾಗಾದರೆ ಎನ್ ಬೆಲೆ ಮೂರಾಯ್ತು ಹೌದಲ್ಲ ಈಗ ನಮಗೆ ಎನ್ ಬೆಲೆ ಕೇಳಿದಾರಾ ಪ್ರಶ್ನ ಸರಿಯಾಗಿ ಗಮನಿಸ್ಬೇಕು ಎನ್ ಗಾತ ಎನ್ ಅಂತ ಕೇಳಿದ್ದಾರೆ ಎನ್ ಎನ್ನನ್ನ ಗಾತ ಎನ್ ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ನಾನು ಅಲ್ಲಿ ಮೂರನ್ನು ಆದೇಶ ಮಾಡಿ ಬೆಲೆ ಲೆಕ್ಕಾಚಾರ ಮಾಡಬೇಕು ಎನ್ ಗಾತ ಎನ್ ಅಂದಾಗ ಅಲ್ಲಿ ಮೂರರ ಗಾಥ ಮೂರಾಯ್ತು ಮೂರರ ಗಾಥ ಮೂರು ಅಂತ ಹೇಳಿದ್ರೆ ಮೂರು ಗುಣಿಸು ಮೂರು ಗುಣಿಸು ಮೂರು ಹೌದಲ್ಲ ಮೂರು ಮೂರಲೆ ಒಂಬತ್ತಾಯಿತು ಒಂಬತ್ತ್ ಮೂರಲ್ಲಿ ಇಪ್ಪತ್ತೇಳಾಯಿತು ನಿಮಗೂ ಇದೇ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ ಆಪ್ಷನ್ ತ್ರೀ ಅಂದರೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಿತ್ತು ಮಕ್ಕಳೇ ಸೊ ಈ ಉತ್ತರವನ್ನು ನಾವಿಲ್ಲಿ ಗುರುತಿಸಬೇಕಾಗತ್ತೆ ತಿಳಿತಲ್ಲ ಮುಂದೆ ಇನ್ನೊಂದು ಪ್ರಶ್ನೆಗೆ ಹೋಗೋಣವಾ ನೋಡಿ ಒಂದು ಸುಲಭವಾದ ಪ್ರಶ್ನೆ ಸಿಗ್ತಿದೆ ನಮಗೆ ನಾಲ್ಕು ಎರಡು ಬ ಐದರ ವ್ಯುತ್ಕ್ರಮವು ಅಂತ ಕೊಟ್ಟಿದೆ ಇದೊಂದು ಮಿಶ್ರ ಭಿನ್ನ ರಾಶಿ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೇನೆ ಇದ್ರೆ ವ್ಯುತ್ಕ್ರಮ ಬರೀಬೇಕು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಹೇಗೆ ಇದಕ್ಕೆ ವ್ಯತ್ಕ್ರಮ ಬರೆಯೋದು ಮೊದಲು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ರಾಶಿಯಾಗಿ ಬರೀಬೇಕಾಗತ್ತೆ ಸೊ ಹಾಗಾದರೆ ಈ ನಾಲ್ಕು ಎರಡು ಬೈ ಐದನ್ನು ಹೇಗೆ ಬರೀಬೇಕು ಅನ್ನೋದನ್ನು ನೋಡೋಣ ಮಕ್ಕಳೇ ಐದಕ್ಕೆ ನಾಲ್ಕನ್ನು ಗುಣಿಸಿ ಐದು ನಾಲ್ಕು ಇಪ್ಪತ್ತಾಯಿತು ಇಪ್ಪತ್ತಕ್ಕೆ ಎರಡನ್ನು ಸೇರಿಸಿದ್ರೆ ಇಪ್ಪತ್ತೆರಡು ಆಯಿತು ಹಾಗಾದರೆ ಈ ಮಿಶ್ರ ಬಿನ್ನ ರಾಶಿಯನ್ನು ನಾನು ವಿಷಮ ಮಿನ್ನರಾಶಿಯಾಗಿ ಬರೆದಾಗ ನನಗೆ ಇಪ್ಪತ್ತೆರಡು ಬೈ ಐದು ಸಿಗ್ತಾ ಇದೆ ಹಾಗಾದರೆ ಈಗ ಇಪ್ಪತ್ತೆರಡು ಬೈ ಐದರ ವ್ಯತ್ಕ್ರಮ ಯಾವುದು ಅಂತ ನೋಡಿದ್ರೆ ಆಯ್ಕೆ ಸರಿಯಾಗಿರುತ್ತೆ ಏನು ಉತ್ತರ ವೆರಿ ಗುಡ್ ಇಪ್ಪತ್ತೆರಡು ಬೈ ಐದರ ವಿದಕ್ರಮ ಏನಾಗಿರುತ್ತೆ ಐದು ಬೈ ಇಪ್ಪತ್ತೆರಡು ಆಗಿರುತ್ತೆ ತಿಳಿದಲ್ಲ ಮಕ್ಕಳೇ ಹಾಗಾದರೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗಿತ್ತು ಅದಲ್ವಾ ತುಂಬ ಸಣ್ಣ ಪ್ರಶ್ನೆ ಬೇಗ ಉತ್ತರ ಮಾಡಿಬಿಟ್ವಿ ಅಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡಿ ಹದಿನೈದು ರೂಪಾಯಿಗಳಿಗೆ ಹದಿನೆಂಟು ಕಿತ್ತಲೆ ಹಣ್ಣುಗಳನ್ನು ಕೊಂಡು ಹದಿನೆಂಟು ರೂಪಾಯಿಗಳಿಗೆ ಹದಿನೈದು ಕಿತ್ತಲೆ ಹಣ್ಣುಗಳನ್ನು ಮಾರಿದ್ರೆ ದೊರಕುವ ಶೇಕಡ ಲಾಭ ಎಷ್ಟು ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ ಪ್ರಶ್ನೆ ಸರಿಯಾಗಿ ಗಮನಿಸಿ ಹದಿನೈದು ರೂಪಾಯಿಗೆ ಹದಿನೆಂಟು ಕಿತ್ತಲೆ ಹಣ್ಣು ತಂದಿದ್ದಾರೆ ಆದರೆ ಮಾರುವಾಗ ಹದಿನೆಂಟು ರೂಪಾಯಿಗೆ ಹದಿನೈದು ಕಿತ್ತಲೆ ಹಣ್ಣು ಕೊಡ್ತಿದ್ದಾರೆ ಹಾಗಾದರೆ ಲಾಭ ಆಗಿದ್ದಂತೂ ಗ್ಯಾರಂಟಿ ಹಾಗಾದರೆ ಶೇಕಡ ಎಷ್ಟು ಲಾಭ ಆಗಿರ್ಬೋದು ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ ಮಕ್ಕಳೇ ಗಮನಿಸಿ ಇದು ಆಯ್ಕೆಗಳು ಇದಕ್ಕೆ ಹೇಗೆ ಉತ್ತರ ಬರೆಯೋದು ನಾವೇನು ಮಾಡೋಣ ಹೇಳಿದ್ರೆ ಹದಿನೈದು ರೂಪಾಯಿಗೆ ಹದಿನೆಂಟು ಹಣ್ಣು ತಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಹಣ್ಣಿಗೆ ಎಷ್ಟಾಯಿತು ಏನು ಬಂತು ಯೋಚನೆ ಏನು ಬರೆದ್ರಿ ಒಂದು ಹಣ್ಣಿಗೆ ಎಷ್ಟು ರೂಪಾಯಿ ಆಗಿರ್ಬೋದು ಮಕ್ಕಳೇ ಒಂದು ಹಣ್ಣಿಗೆ ಎಷ್ಟು ಕೊಂಡ ಬೆಲೆ ಆಗಿರುತ್ತೆ ಕೊಂಡ ಬೆಲೆ ಒಂದು ಹಣ್ಣಿಗೆ ಎಷ್ಟು ಅಲ್ವಾ ಒಂದು ಕಿತ್ತಲೆ ಹಣ್ಣಿನ ಕೊಂಡ ಬೆಲೆ ಹದಿನೈದು ಬಾಗಿಸು ಹದಿನೆಂಟು ಯಾಕಂದರೆ ಹದಿನೆಂಟು ಹಣ್ಣು ತಂದಿದ್ದಾರೆ ಹದಿನೈದು ರೂಪಾಯಿಗೆ ಸೊ ಹಂಗಾರೆ ಒಂದು ಹಣ್ಣಿನ ಬೆಲೆ ಎಷ್ಟಾಯಿತು ಹದಿನೈದು ಬಾಗಿಸು ಹದಿನೆಂಟು ಅಂದರೆ ಪ್ರತಿ ಹಣ್ಣಿನ ಬೆಲೆ ಐದು ಬಾಗಿಸು ಆರು ಆಯಿತು ಹಾಗೆ ಮಾರಿದ ಬೆಲೆ ನೋಡಿ ಗಮನಿಸಿ ಹದಿನೆಂಟು ರೂಪಾಯಿಗೆ ಹದಿನೈದು ಹಣ್ಣುಗಳನ್ನು ಮಾಡ್ತಾರೆ ಹಾಗಾದ್ರೆ ಪ್ರತಿ ಹಣ್ಣಿನ ಮಾರದ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ ಹೌದು ಹದಿನೆಂಟು ಬಾಗಿಸು ಆಯ್ತು ಅಂದರೆ ಪ್ರತಿ ಹಣ್ಣಿನ ಬೆಲೆ ಆರು ಬಾಗಿಸು ಐದಾಯಿತು ಲಾಭ ಬೇಕು ಅಂತ ಹೇಳಿದರೆ ಮಾಡ್ತೀರಿ ಹೌದು ಲಾಭ ಬೇಕು ಅಂತ ಹೇಳಿದ್ರೆ ಮಾರದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಕಳಿಬೇಕಲ್ವಾ ಸೊ ಈಗ ನಾವೇನು ಮಾಡೋಣ ಲಾಭ ಎಷ್ಟು ಬಂದಿದೆ ಅಂತ ಲೆಕ್ಕ ಮಾಡೋಣ ಲಾಭ ಸಮ ಮಾರದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರದ ಬೆಲೆ ಈಗಾಗಲೇ ಲೆಕ್ಕ ಹಾಕಿದ್ರಿ ಒಂದು ಹಣ್ಣಿಗೆ ಎಷ್ಟು ಅಂತ ಆರು ಬಾಗಿಸು ಐದು ಮೈನಸ್ ಐದು ಭಾಗಿಸು ಆರು ಈಗ ಲಾಸಾಹವನ್ನು ಬಳಸ್ಕೊಂಡು ಆ ಎರಡು ಭಿನ್ನ ಏನು ಮಾಡಬೇಕಿದೆ ನೀವು ಕಳಿಬೇಕಿದೆ ಹೌದಲ್ಲ ಮಾಡ್ತಿರಲ್ಲ ಐದು ಮತ್ತೆ ಆರ ಲಾಸಾಹ ಎಷ್ಟಾಗಿರುತ್ತೆ ಹೌದು ಮೂವತ್ತು ಹೌದಾ ಹಾಗಾದರೆ ಅಂಶದ ಏನಾಗುತ್ತೆ ಬದಲಾವಣೆ ಅಂಶದಲ್ಲಿ ಅದು ಆರಲೆ ಮೂವತ್ತಾರು ಮೈನಸ್ ಇಪ್ಪತ್ತೈದು ಭಾಗಿಸು ಮೂವತ್ತಾಯಿತು ಅಲ್ಲಿಗೆ ಮೂವತ್ತಾರಲ್ಲಿ ಇಪ್ಪತ್ತೈದು ಹೋದರೆ ಹನ್ನೊಂದು ಬರ್ತಾ ಇದೆ ಹನ್ನೊಂದು ಭಾಗಿಸು ಮೂವತ್ತು ಹಾಗಾದರೆ ಲಾಭ ಎಷ್ಟಾಗಿದೆ ಹನ್ನೊಂದು ಭಾಗಿಸು ಮೂವತ್ತು ಇಷ್ಟು ರೂಪಾಯಿ ಲಾಭ ಆಗಿದೆ ಮಕ್ಕಳ ಈಗ ಇದು ಶೇಕಡ ಎಷ್ಟು ಅಂತ ಹೇಳಬೇಕು ಸೊ ಲಾಭ ಶೇಕಡ ಲೆಕ್ಕ ಹಾಕೋದು ಹೇಗೆ ಲಾಭ ಶೇಕಡ ಹೇಳಬೇಕು ಅಂತ ಹೇಳಿದ್ರೆ ಲಾಭ ಭಾಗಿಸು ಕೊಂಡ ಬೆಲೆ ಗುಣಿಸು ನೂರು ಮಾಡಬೇಕಿದೆ ಸೊ ಲಾಭ ಗೊತ್ತಾಗಿದೆ ಕೊಂಡ ಬೆಲೆ ಗೊತ್ತಾಗಿದೆ ನಮಗೆ ಹೌದಾ ನೂರು ರೂಪಾಯಿ ಅಂದರೆ ಇಂಟು ನೂರು ಮಾಡಿದ್ರೆ ನಂಗೆ ಉತ್ತರ ಸಿಕ್ಬಿಡತ್ತೆ ಸೊ ಬರ್ಕೊಳ್ಳೋಣ ಲಾಭ ಎಷ್ಟು ಹನ್ನೊಂದು ಬಾಗಿಸು ಮೂವತ್ತು ಕೊಂಡ ಬೆಲೆ ಎಷ್ಟಿದೆ ಐದು ಬಾಗಿಸು ಆರು ಗುಣಿಸು ನೂರು ಮಾಡಬೇಕು ಹಾಗಾದರೆ ಹೀಗೆ ಬರ್ಕೊಳವಾ ಹನ್ನೊಂದು ಬಾಗಿಸು ಮೂವತ್ತು ಗುಣಿಸು ಅಲ್ಲಿ ವಿತ್ಕ್ರಮ ಬರೆದಿದ್ದೀನಿ ಮಕ್ಕಳೇ ಐದು ಬಾಗಿಸು ಆರು ಇರೋದನ್ನು ವಿದ್ಕ್ರಮ ಬರೆದ್ರೆ ಆರು ಬಾಗಿಸು ಐದಾಯಿತು ಗುಣಿಸು ನೂರು ಬರೆದಿದ್ದೀನಿ ಇದನ್ನ ಬಿಡಿಸಿದ್ರೆ ಸಂಕ್ಷೇಪಿಸಿದ್ರೆ ಉತ್ತರ ಸಿಕ್ಕತ್ತೆ ಎಷ್ಟಾಗಿದೆ ಲೆಕ್ಕ ಮಾಡಿದ್ರಾ ಏನು ಬಂತು ಉತ್ತರ ಎಸ್ ನಲವತ್ನಾಲ್ಕು ಪರ್ಸೆಂಟ್ ಹೌದಲ್ವಾ ಶೇಕಡ ನಲವತ್ನಾಲ್ಕರಷ್ಟು ಲಾಭ ಆಗಿದೆ ಅಂತ ಗೊತ್ತಾಗ್ತಿದೆ ಮಕ್ಕಳೇ ತಿಳಿತಲ್ಲ ಸೊ ಹಾಗಾದರೆ ಆಪ್ಷನ್ ಮೂರನೇ ಆಯ್ಕೆ ಸರಿಯಾಗಿತ್ತು ನಲ್ವತ್ನಾಲ್ಕು ಪರ್ಸೆಂಟ್ ಎಂದಿತ್ತು ಅದು ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಗಿತ್ತು ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಗಮನಿಸಿ ಒಂದು ತ್ರಿಭುಜ ಎ ಬಿ ಸಿ ಸುತ್ತಳತೆಯು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಆಗಿದೆ ಹಾಗೆ ಎ ಬಿ ಸಮ ಎ ಸಿ ಮತ್ತು ಪಾದ ಬಿ ಸಿ ಉದ್ದ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಆದರೆ ಎಬಿಯ ಉದ್ದವು ಅಂತ ಕೇಳಿದ್ದಾರೆ ಮಕ್ಕಳೇ ಎ ಬಿ ಉದ್ದ ಲೆಕ್ಕ ಹಾಕಬೇಕಿದೆ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಆಯ್ಕೆಗಳನ್ನು ಕೂಡ ಗಮನಿಸ್ಕೊಳ್ಳಿ ಇಲ್ಲಿ ಕೊಟ್ಟಿರುವಂಥ ತ್ರಿಭುಜ ಸಮ ದ್ವಿಭಾವು ತ್ರಿಭುಜ ಆಗಿದೆ ಅದನ್ನು ನೋಡ್ಕೊಳ್ಬೇಕು ಯಾಕಂದರೆ ಎ ಬಿ ಸಮ ಎ ಸಿ ಅಂತ ಹೇಳಿದ್ದಾರೆ ಹಾಗಾದರೆ ಎರಡು ಬಾಹುಗಳ ಅಳತೆ ಸಮ ಇದೆ ಅಂತಾಯಿತು ಜೊತೆಗೆ ನಮಗೆ ಸುತ್ತಳತೆ ಕೂಡ ಕೊಟ್ಟಿದ್ದಾರೆ ಹೌದಲ್ವಾ ಸೊ ಸುತ್ತಳತೆಯಲ್ಲಿ ಪಾದದ ಅಳತೆ ತೆಗೆದ್ರೆ ನನಗೆ ಉಳಿದೆರಡು ಬಾಹುಗಳ ಮೊತ್ತ ಸಿಗತ್ತೆ ಆನಂತರ ಎರಡು ಬಾಹುಗಳ ಸಮ ಇರೋದ್ರಿಂದ ಎರಡರಿಂದ ಭಾಗ್ಸಿದ್ರೆ ನನಗೆ ಸುಲಭವಾಗಿ ಒಂದು ಬಾಹುವಿನದ್ದ ಸಿಗತ್ತೆ ಮಕ್ಕಳೇ ಸ್ವಾಗತದನ್ನು ಹೇಗೆ ಮಾಡೋದು ನೋಡೋಣವಾ ತ್ರಿಭುಜ ಸುತ್ತಳತೆ ಅಂತ ಹೇಳುವಾಗ ಮೂರು ಬಾಹುಗಳ ಮೊತ್ತ ಆಗಿರುತ್ತೆ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಮೂರು ಬಾಹುಗಳ ಮೊತ್ತ ಸೇರಿದ್ರೆ ಸುತ್ತಳತೆ ದೊರಕತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಹಾಗಾದರೆ ಇಲ್ಲಿ ನಮಗೆ ಎ ಬಿ ಮತ್ತು ಎ ಸಿ ಬಾಹು ಸಮ ಅಂತ ಕೊಟ್ಟಿದ್ರು ಹಾಗಾಗಿ ಎ ಸಿ ಅನ್ನುವಂಥ ಬಾಹುನ ಉದ್ದದ ಜಾಗದಲ್ಲಿ ನಾನೀಗ ಎ ಬಿ ಅಂತ ಆದೇಶ ಮಾಡ್ತೇನೆ ಹಾಗಾಗೋದ್ರಿಂದ ಎ ಬಿ ಪ್ಲಸ್ ಎ ಬಿ ಎರಡು ಎ ಬಿ ಆಯಿತು ಹಾಗೆ ಉಳಿದ ಅಳತೆಗಳೇನು ಗೊತ್ತಿತ್ತು ಅದನ್ನು ಕೂಡ ಅಲ್ಲಿ ಆದೇಶ ಮಾಡಿದೆ ತ್ರಿವಿಧ ಸುತ್ತಲತೆ ಗೊತ್ತಿತ್ತು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಅಂತ ಹೇಳಿ ಹಾಗಾಗಿ ತ್ರಿವಿಧ ಸುತ್ತಳತೆಯ ಜಾಗದಲ್ಲಿ ನಾನೀಗ ಅದರ ಬೆಲೆಯನ್ನು ಬರೆದಿದ್ದೇನೆ ಹಾಗೆ ಬಿ ಸಿ ಪಾದದ್ದು ಉದ್ದ ಗೊತ್ತಿತ್ತು ಅದನ್ನು ಕೂಡ ನಾನಲ್ಲಿ ಆದೇಶ ಮಾಡಿದ್ದೇನೆ ಈಗ ಎ ಬಿಗೆ ಎ ಬಿ ಸೇರಿದ್ರೆ ಅಂದರೆ ಎರಡು ಬಾಹುಗಳ ಮೊತ್ತ ಸೇರಿದ್ರೆ ಎರಡು ಎ ಬಿ ಆಯಿತು ಅದನ್ನು ಬರೆಯೋಣ ಹಾಗೆ ಈ ಬಲಭಾಗದಂಥ ಬೀಜೋಕ್ತಿಯನ್ನು ಸಂಪೂರ್ಣವಾಗಿ ಎಡಭಾಗಕ್ಕೆ ಕಳಿಸಿಕೊಳ್ಳೋಣ ಅಂದರೆ ಟ್ರಾನ್ಸ್ಪೋರ್ಟ್ ಸ್ಥಳಾಂತರಿಸೋಣ ಆಯಿತಾ ಬಲಭಾಗದಿರುವಂಥ ಮೂರು ಎಕ್ಸ್ ಸ್ಕ್ವೈರ್ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡನ್ನು ಎಡಭಾಗಕ್ಕೆ ಸ್ಥಳಾಂತರ ಮಾಡಬೇಕಾಗಿದೆ ಯಾಕೆಂತ ಹೇಳಿದ್ರೆ ಎಕ್ಸ್ಕ್ವೈರ್ ಪದಗಳೆಲ್ಲ ಒಂದು ಕಡೆ ಎಕ್ಸ್ ಪದಗಳೆಲ್ಲ ಒಂದು ಕಡೆ ಹಾಗೆ ಸ್ಥಿರಾಂಕಗಳನ್ನ ಬರ್ಕೊಂಡ್ರೆ ಸುಲಭವಾಗಿ ನಾನು ಮೂಲಕವನ್ನು ಮುಂದುವರಿಸ್ಬೋದಲ್ಲ ಸೊ ಹಾಗಾಗಿ ಈಗ ಗಮನಿಸಿ ನಾನು ಏನು ಮಾಡಿದ್ದೇನೆ ಪದಗಳನ್ನೆಲ್ಲ ಎರಡು ಭಾಗಕ್ಕೆ ಸ್ಥಳಾಂತರ ಮಾಡಿದ್ದೇನೆ ಹಾಗೆ ಮಾಡುವಾಗ ಚಿಹ್ನೆ ಬದಲಾಗುತ್ತೆ ಅದನ್ನು ಗಮನಿಸ್ಕೊಳ್ಬೇಕು ಅಲ್ಲಿ ಪ್ಲಸ್ ಮೂರು ಎಕ್ಸ್ಕ್ವೇರ್ ಇದೆ ಈ ಕಡೆ ಬಂದಿರೋದು ಮೈನಸ್ ಮೂರು ಎಕ್ಸ್ಕ್ವೈರ್ ಆಗ್ತದೆ ಹಾಗೆ ಮೈನಸ್ ಮೂರು ಎಕ್ಸ್ ಎರಡು ಭಾಗ ಬಂದಾಗ ಪ್ಲಸ್ ಮೂರು ಎಕ್ಸ್ ಆಗಿದೆ ಹಾಗೆ ಮೈನಸ್ ಎರಡು ಅನ್ನೋದು ಪ್ಲಸ್ ಎರಡು ಆಗಿದೆ ಹಾಗೆ ಎ ಬಿ ಪ್ಲಸ್ ಎ ಬಿ ಎರಡು ಎ ಬಿ ಅಂತ ಕೂಡ ಬರೆದಿದ್ದೀನಿ ಈಗ ನಾವೇನು ಮಾಡೋಣ ಎಕ್ಸ್ಕ್ವೇರ್ ಪದಗಳೆಲ್ಲ ಒಂದು ಗುಂಪು ಮಾಡೋಣ ಎಕ್ಸ್ ಪದಗಳನ್ನ ಒಂದು ಗುಂಪು ಮಾಡೋಣ ಹಾಗೆ ಸ್ಥಿರಾಂಕಗಳನ್ನ ಮತ್ತೊಂದು ಗುಂಪು ಮಾಡ್ಕೊಳ್ಳೋಣ ಮಕ್ಕಳಿಗೆ ಗಮನಿಸಿ ಐದು ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಪ್ಲಸ್ ಎರಡು ಅಂದ್ ಬರ್ಕೊಂಡಿದೆ ತಿಳಿತಲ್ಲ ಈಗ ಐದು ಎಕ್ಸ್ಕ್ವೇರ್ನಲ್ಲಿ ಮೂರು ಎಕ್ಸ್ಕ್ವರ್ನ ಕಳೆದ್ರೆ ಎರಡು ಎಕ್ಸ್ ಎಕ್ಸ್ಕ್ವೇರ್ ಸಿಗತ್ತೆ ಪ್ಲಸ್ ಮೂರು ಎಕ್ಸ್ನಲ್ಲಿ ಒಂದು ಎಕ್ಸನ್ನು ಕಳೆದ್ರೆ ಎರಡು ಎಕ್ಸ್ ಸಿಗತ್ತೆ ಹಾಗೆ ಮೈನಸ್ ನಾಲ್ಕಕ್ಕೆ ಪ್ಲಸ್ ಎರಡನ್ನು ಸೇರಿಸಿದಾಗ ಮೈನಸ್ ಎರಡು ಸಿಗತ್ತೆ ಅದು ಎರಡು ಎ ಬಿಗೆ ಸಮ ಆಯಿತು ಮಕ್ಕಳು ನಮಗೆ ಎ ಎಬಿಯ ಉದ್ದ ಬೇಕಾಗಿರ್ತದಲ್ಲ ಅದಕ್ಕೆ ಏನು ಮಾಡೋಣ ಪ್ರತಿ ಪದವನ್ನು ಎರಡದ ಭಾಗಿಸೋಣ ರೈಟ್ ಹೆಣ್ಣೆ ಬಾಕ್ಸೋದ್ರಿಂದ ನನಗೆ ಏನು ಸಿಗ್ತಿದೆ ಎಕ್ಸ್ಕ್ವಾಯರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಸಮ ಎ ಬಿ ಅಂತಾಯಿತು ಹಾಗಾದರೆ ಬಿಯ ಉದ್ದ ಏನಾಗಿದೆ ಎಕ್ಸ್ಕ್ವಾಯರ್ ಪ್ಲಸ್ ಎಕ್ಸ್ ಮೈನಸ್ ಒಂದು ಆಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ಮಕ್ಕಳೇ ಸೊ ಹಾಗಾದರೆ ಸರಿಯಾದ ಆಯ್ಕೆ ಯಾವುದು ಎಸ್ ಗಮನಿಸ್ಕೋಬೇಕು ಚಿಹ್ನೆಗಳ ಸ್ವಲ್ಪ ವ್ಯತ್ಯಾಸ ಮಾಡಿ ಮೊದಲನೇ ಆಯ್ಕೆ ಮತ್ತು ಎರಡನೇ ಆಯ್ಕೆ ಕೊಟ್ಟಿದ್ದಾರೆ ಗಮನಿಸಿದ್ರ ತುಂಬ ಸಲ ಈ ರೀತಿ ಇದ್ದಾಗ ನಾವು ಎಡುತ್ತೇವೆ ಸೊ ಸರಿಯಾದ ಆಯ್ಕೆಯನ್ನು ಸರಿಯಾಗಿ ಆರಿಸಬೇಕಾಗತ್ತೆ ಆಗಷ್ಟೇ ಅಂಕಗಳು ದೊರೆಯುತ್ತೆ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗಣವಾ ಗಮನಿಸಿ ಎಕ್ಸ್ ಮೈನಸ್ ಮೂರು ಭಾಗಿಸು ಎಕ್ಸ್ ಮೈನಸ್ ನಾಲ್ಕು ಸಮ ಮೂರು ಭಾಗಿಸು ಐದು ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಏನಾಗಿದೆ ಅಂತ ಹೇಳಬೇಕಿದೆ ಆಯ್ಕೆಗಳು ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಗಣಿತದಲ್ಲಿ ಲೆಕ್ಕವನ್ನು ನೋಡಿದ ತಕ್ಷಣ ಆಯ್ಕೆ ನೋಡಿದ ತಕ್ಷಣ ಉತ್ತರ ಮಾಡುವಂಥ ಸಂದರ್ಭ ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ಸಿಗತ್ತೆ ನಮಗೆ ಎಲ್ಲ ಸಂದರ್ಭಗಳಲ್ಲೂ ಆತನ ನೇರವಾಗಿ ನಾವು ಉತ್ತರ ಬರಲಿಕ್ಕೆ ಆಗದೇ ಇರಬಹುದು ಆದರೆ ಒಂದು ಸ್ವಲ್ಪ ಸಮಯ ಕೊಟ್ಟು ನಾನು ಬೇಗ ಬೇಗ ಅದನ್ನು ಬಿಡಿಸಿದ್ದೆ ಆದರೆ ಸರಿಯಾದ ಆಯ್ಕೆಯನ್ನು ಉತ್ತರಿಸಿ ಅಂಕಗಳನ್ನ ಗಳಿಸ್ಬೋದಾಗತ್ತೆ ನೋಡಿ ಇದನ್ನು ಹೇಗೆ ಬಿಡಿಸೋದು ಗಮನಿಸ್ಕೊಳ್ಳಿ ಎಕ್ಸ್ ಮೈನಸ್ ಮೂರು ಭಾಗಿಸು ಎಕ್ಸ್ ಮೈನಸ್ ನಾಲ್ಕು ಸಮ ಮೂರು ಭಾಗಿಸು ಐದು ಇದೆ ಏನು ಮಾಡ್ತೀರಿ ವೆರಿ ಗುಡ್ ಮಕ್ಳೆ ಓರೆ ಗುಣಕಾರ ಮಾಡಬೇಕು ಮಾಡಣ ಮಾಡಿ ಏನು ಉತ್ತರ ಹೇಳೋಣ ಐದು ಗುಣಿಸು ಎಕ್ಸ್ ಮೈನಸ್ ಮೂರು ಸಮ ಮೂರು ಗುಣಿಸು ಎಕ್ಸ್ ಮೈನಸ್ ನಾಲ್ಕು ಆಯಿತು ಈಗ ಐದಕ್ಕೆ ಎಕ್ಸ್ ಮೈನಸ್ ಮೂರನ್ನ ಗುಣಿಸಿ ಮೂರಕ್ಕೆ ಎಕ್ಸ್ ಮೈನಸ್ ನಾಲ್ಕನ್ನು ಗುಣಿಸಿ ಮಕ್ಕಳೇ ಐದು ಗುಣಿಸು ಎಕ್ಸ್ ಮಾಡಿದ್ರೆ ಐದು ಎಕ್ಸ್ ಆಯ್ತು ಮೈನಸ್ ಐದು ಮೂರಲೇ ಹದಿನೈದು ಆಯಿತು ಹಾಗೆ ಮೂರು ಗುಣಿಸು ಎಕ್ಸ್ ಅಂದರೆ ಮೂರು ಎಕ್ಸ್ ಆಯಿತು ಮೂರು ನಾಲ್ಕುಲಿ ಹನ್ನೆರಡು ಬರ್ತಾ ಇದೆ ಈಗ ಎಕ್ಸ್ ಪದಗಳನ್ನ ಒಂದು ಕಡೆಗೆ ಸ್ಥಿರಾಂಕಗಳೆಲ್ಲ ಒಂದು ಕಡೆಗೆ ಪಟ್ಟಿ ಮಾಡೋಣ ರಿಅರೇಂಜ್ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆ ಮಾಡೋಣ ಐದು ಎಕ್ಸ್ ಮೈನಸ್ ಮೂರು ಎಕ್ಸ್ ಆಯಿತು ಸಮ ಹದಿನೈದು ಮೈನಸ್ ಹನ್ನೆರಡು ಬರ್ತಾ ಇದೆ ಐದು ಎಕ್ಸ್ನಲ್ಲಿ ಮೂರು ಎಕ್ಸ್ನ ಕಳೆದ್ರೆ ಎರಡು ಎಕ್ಸ್ ಸಿಗತ್ತೆ ಹಾಗೆ ಹದಿನೈದರಲ್ಲಿ ಹನ್ನೆರಡನ್ನು ಕಳೆಯೋದ್ರಿಂದ ಮೂರು ಸಿಗ್ತಾ ಇದೆ ಹೌದಲ್ವಾ ಹಾಗಾದರೆ ಎಕ್ಸ್ ಬೆಲೆ ಏನಾಗಿರುತ್ತೆ ವೆರಿ ಗುಡ್ ಎಕ್ಸ್ ಬೆಲೆ ಮೂರು ಭಾಗಿಸು ಎರಡು ಅಂತ ಆಯಿತು ಹಾಗಾದ್ರೆ ಉತ್ತರ ಏನು ಆಪ್ಷನ್ ಟು ಅಂದ್ರೆ ಆಯ್ಕೆ ಎರಡು ಮೂರು ಭಾಗಿಸು ಎರಡು ಅನ್ನೋ ಉತ್ತರ ಸರಿಯಾಗಿದೆ ಅಂತ ಹೇಳ್ಬೋದು ಸೊ ತ್ರೀ ಬೈ ಟು ಅನ್ನೋದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗುವ ಒಂದು ಸಂಖ್ಯೆಯಿಂದ ಇಪ್ಪತ್ತನ್ನು ಕಳೆದಾಗ ಅದು ಆ ಸಂಖ್ಯೆಯ ಮೂರನೇ ಎರಡಕ್ಕೆ ಸಮವಾಗುತ್ತದೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಆಯ್ಕೆಗಳನ್ನ ಗಮನಿಸ್ಕೊಳ್ಳಿ ಪ್ರಶ್ನೆ ಇನ್ನೊಮ್ಮೆ ಓದ್ಕೊಳ್ಳೋಣ ಒಂದು ಸಂಖ್ಯೆಯಿಂದ ಇಪ್ಪತ್ತನ್ನು ಕಳೆದಾಗ ಸಂಖ್ಯೆ ಯಾವುದು ಗೊತ್ತಾ ನಿಮಗೆ ಗೊತ್ತಿಲ್ಲ ಅದನ್ನ ಚರಾಕ್ಷರದಿಂದ ಸೂಚಿಸಬೇಕಾಗತ್ತೆ ಹಾಗಾಗಿ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ ಈ ಸಂಖ್ಯೆಯಿಂದ ಇಪ್ಪತ್ತನ್ನು ಕಳೆದ್ರೆ ಅದನ್ನು ಹೇಗೆ ಬರಿತೀವಿ ಎಕ್ಸ್ ಮೈನಸ್ ಇಪ್ಪತ್ತು ಇದು ಯಾವುದಕ್ಕೆ ಸಮ ಆಗ್ತಿದೆ ಅಂತ ಹೇಳಿದರೆ ಅದು ಆ ಸಂಖ್ಯೆಯ ಮೂರನೇ ಎರಡಕ್ಕೆ ಸಮ ಆಗ್ತಿದೆ ಅಂತ ಅದಲ್ವಾ ಹೀಗೆ ಬರಿತೀವಲ್ವಾ ಮೂರನೇ ಎರಡು ರೈಟ್ ಗುಣಿಸು ಎಕ್ಸ್ಗೆ ಸಮ ಆಗ್ತಾ ಇದೆ ಈಗೇನು ಮಾಡ್ತೀರಿ ಹೊರೆ ಗುಣಕಾರ ಮಾಡಿ ಮೂರನ್ನು ಎಕ್ಸ್ ಮೈನಸ್ ಇಪ್ಪತ್ತಕ್ಕೆ ಗುಣಿಸಿ ಏನಾಗ್ತಿದೆ ಮೂರು ಗುಣಿಸು ಎಕ್ಸ್ ಮೈನಸ್ ಇಪ್ಪತ್ತು ಸಮ ಎರಡು ಎಕ್ಸ್ ಆಯಿತು ಮೂರಕ್ಕೆ ಎಕ್ಸನ್ನು ಗುಣಿಸಿದಾಗ ಮೂರು ಎಕ್ಸ್ ಆಯಿತು ಮೂರು ಇಪ್ಪತ್ತಲ್ಲಿ ಅರವತ್ತಾಯಿತು ಸಮ ಎರಡು ಎಕ್ಸ್ ಬರ್ತಾ ಇದೆ ಹೌದಲ್ಲ ಈಗ ಎರಡು ಎಕ್ಸನ್ನು ಎರಡು ಭಾಗಕ್ಕೆ ತರೋಣ ಅರವತ್ತನ್ನು ಬಲ್ ಸ್ಥಳಾಂತರ ಮಾಡೋಣ ಸೊ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಸಮ ಅರವತ್ತು ಅಂತಾಯಿತು ಮೂರು ಎಕ್ಸ್ನಲ್ಲಿ ಎರಡು ಎಕ್ಸನ್ನು ಕಳೆದಾಗ ಎಕ್ಸ್ ಸಿಗತ್ತೆ ಹಾಗಾದರೆ ಎಕ್ಸ್ ಬೆಲೆ ಅರವತ್ತು ಅಂತಾಯ್ತು ಹಾಗಾದರೆ ಸರಿಯಾದ ಆಯ್ಕೆ ಯಾವುದು ಮಕ್ಕಳೇ ಹೌದು ಆಪ್ಷನ್ ನಾಲ್ಕು ಸರಿಯಾದ ಆಯ್ಕೆ ಆಗಿತ್ತು ಅಂತ ಹೇಳ್ಬೋದು ತಿಳಿತಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಸಮ ಸೊನ್ನೆ ಆದರೆ ಎಕ್ಸ್ ಪ್ಲಸ್ ಒಂದು ಬೈ ಎಕ್ಸ್ ಪೂರ್ಣ ವರ್ಗ ಮೈನಸ್ ಎಕ್ಸ್ ಮೈನಸ್ ಒಂದು ಬೈ ಎಕ್ಸ್ನ ಪೂರ್ಣ ವರ್ಗದ ಇದು ಬೆಲೆ ಏನಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇದರ ಆಯ್ಕೆಗಳು ಹೀಗಿದೆ ಹೇಗಿದು ಉತ್ತರ ಬರೆಯೋದು ನೀವಲ್ಲಿ ನೋಡಿದ್ರೆ ಎಕ್ಸ್ ಪ್ಲಸ್ ಒಂದು ಬ್ಯಾಕ್ಸ್ನ ಪೂರ್ಣ ವರ್ಗ ಅಂತ ಕೊಟ್ಟಿದ್ದಾರೆ ಅದು ನೀವೆಲ್ಲ ಕಲ್ತಿರುವಂಥ ನಿತ್ಯ ಮಾನಕ ಸಮೀಕರಣಗಳು ಮಾನಕ ನಿತ್ಯ ಸಮೀಕರಣಗಳು ಗೊತ್ತಿದೆ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ರೂಢಿ ಇದೆ ನಿಮಗೆ ಅಲ್ವಾ ಆ ಸೂತ್ರ ಗೊತ್ತಿರಬೇಕಾಗತ್ತೆ ಹಾಗೆ ಇನ್ನೊಂದು ಕಡೆ ಬಿಜಾತಿಯಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಹಾಗಾದರೆ ಎರಡರ ವಿಸ್ತೃತ ರೂಪವನ್ನು ಬರ್ಕೊಂಡು ಸಂಕ್ಷೇಪಿಸಿದ್ರೆ ಉತ್ತರ ಸಿಗೋದು ಬಹಳ ಖಚಿತ ಗಮನಿಸಿ ಹೇಗೆ ಬರ್ಕೊಳ್ಳೋಣ ಇದರ ವಿಸ್ತೃತ ರೂಪ ಬರೆಯೋಣವಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಗುಣಿಸು ಎಕ್ಸ್ ಗುಣಿಸು ಒಂದು ಬೈ ಎಕ್ಸ್ ಪ್ಲಸ್ ಒಂದು ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು ಮೈನಸ್ ಎರಡನೇ ಭಾಗದಲ್ಲಿ ಎಕ್ಸ್ ಮೈನಸ್ ಒಂದು ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ಅದನ್ನು ಹೀಗೆ ಬರೀಬೋದಲ್ಲ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಗುಣಿಸು ಎಕ್ಸ್ ಇಂಟು ಒಂದು ಬೈ ಎಕ್ಸ್ ಪ್ಲಸ್ ಒಂದು ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಬರೆದಿದ್ದೀನಿ ಬರ್ತಿದ್ದೀನಿ ಸ್ಕ್ವೇರ್ ಪ್ಲಸ್ ಎರಡು ಪ್ಲಸ್ ಒಂದು ಬೈ ಎಕ್ಸ್ವೇರ್ ಆಯಿತು ಹಾಗೆ ಇನ್ನೊಂದು ಪದ ಅಲ್ಲಿ ಗಮನಿಸಿದೆ ನೀವು ಚಿಹ್ನೆಗಳು ಬದಲಾಗಿದೆ ಯಾಕೆಂದರೆ ನೀವು ಕಳೀತಾ ಇದೀರಲ್ಲ ಕಳೆಯುವಾಗ ಪ್ರತಿ ಪದದ ಚಿಹ್ನೆಯಲ್ಲಿ ಬದಲಾಗಿದೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಗಿದೆ ಪ್ಲಸ್ ಎರಡಾಗಿದೆ ಮೈನಸ್ ಒಂದು ಬೈ ಎಕ್ಸ್ಕ್ವೇರ್ ಆಗಿದೆ ಇಲ್ಲಿ ಮತ್ತೆ ನೀವು ಗಮನಿಸಿದ್ರೆ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಕ್ವೇರ್ ಇದೆ ಅವೆರಡನ್ನ ಕಳೆದ್ರೆ ಸೊನ್ನೆ ಸಿಗತ್ತೆ ಹಾಗೆ ಒಂದು ಬೈ ಎಕ್ಸ್ಕ್ವೇರಲ್ಲಿ ಮೈನಸ್ ಒಂದು ಬೈ ಎಕ್ಸ್ಕ್ವೇರ್ನ ಕಳೆದ್ರೆ ಸೊನ್ನೆ ಆಗುತ್ತೆ ಉಳಿಯೋದು ಬರೀ ಎರಡು ಮತ್ತು ಎರಡು ಮಾತ್ರ ಹಾಗಾದರೆ ಎರಡಕ್ಕೆ ಎರಡನ್ನು ಸೇರಿಸಿದ್ರೆ ನಾಲ್ಕಾಯ್ತು ಹೌದಲ್ಲ ಮಕ್ಕಳೇ ನೋಡಿ ಇಲ್ಲಿ ಪ್ರಶ್ನೆ ನಾವು ನೋಡಿದಾಗ ಪ್ರಶ್ನೆ ಹೀಗಿತ್ತು ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಒಂದು ಇಸಿಕೊಳ್ತು ಸೊನ್ನೆ ಆದರೆ ಅಂತ ಆದರೆ ನಾವು ಈ ಕಂಡೀಷನ್ ಎಲ್ಲೂ ಬಳಸ್ಕೊಳ್ಳೇ ಇಲ್ಲ ನೋಡಿ ಕೆಲವು ಸರಿ ಪ್ರಶ್ನೆಗಳು ಹೀಗೂ ಇರೋ ಸಾಧ್ಯತೆ ಇದೆ ಹೌದಲ್ಲ ನಮ್ಗೆ ನೇರವಾಗಿ ನಿತ್ಯ ಸಮೀಕರಣ ಬಳಸೋದಕ್ಕೆ ಉತ್ತರ ಸಿಕ್ಕೇ ಬಿಡ್ತು ತುಂಬ ಸಲ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ನಮ್ಮನ್ನು ಡಿವೇಟ್ ಮಾಡಲಿಕ್ಕೆ ಆಯಿತಾ ಪ್ರಶ್ನೆಗಳನ್ನ ಈ ರೀತಿ ಕೂಡ ಕೇಳೋದುಂಟು ಅಲ್ಲಿ ಆಪ್ಷನ್ ನೋಡಿದಾಗ ನಮಗೆ ಮೂರು ಇರ್ಬೋದಾ ಒಂದಿರ್ಬೋದಾ ಟಿಕ್ ಮಾಡೋಣ ಅಂತ ಸಡನ್ನಾಗಿ ಅನಿಸುತ್ತೆ ಆದರೆ ಆ್ಯಕ್ಚುಲಿ ಅದು ಯಾವುದೂ ಉತ್ತರ ಆಗಿರಲ್ಲ ಮಕ್ಕಳೇ ಸೊ ನಿಧಾನವಾಗಿ ಪ್ರಶ್ನೆನ ಬಿಡಿಸಿದಾಗ ಮಾತ್ರ ಇಂಥ ಪ್ರಶ್ನೆಗಳನ್ನ ನಾವು ಉತ್ತರವನ್ನು ಬರಲಿಕ್ಕಾಗತ್ತೆ ತಿಳಿತಲ್ಲ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಎಕ್ಸ್ ಭಾಗಿಸು ವರ್ಗಮೂಲ ಐವತ್ತು ಸಮ ವರ್ಗಮೂಲ ತೊಂಬತ್ತೆಂಟು ಭಾಗಿಸು ಎಕ್ಸ್ ಆದರೆ ಎಕ್ಸ್ನ ಬೆಲೆಯು ಅಂತ ಪ್ರಶ್ನೆ ಇದೆ ಇದಕ್ಕೆ ಆಯ್ಕೆಗಳು ಈ ಥರ ಇದೆ ಇದನ್ನು ಹೇಗೆ ಬಿಡಿಸೋದು ಹೇಗೆ ಮತ್ತೆ ಪ್ರಶ್ನೆನಾ ಆ ಸಮೀಕರಣವನ್ನು ಬರ್ಕೊಳ್ಳೋಣ ಹೌದಾ ಓರೆ ಗುಣಕಾರ ಮಾಡ್ಬೋದಲ್ಲ ಇಲ್ಲಿ ಓರೆ ಗುಣಕಾರ ಮಾಡೋಣ ಎಕ್ಸ್ ಗುಣಿಸು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಯಿತು ಹಾಗೆ ರೂಟ್ ತೊಂಬತ್ತೆಂಟು ಅಂದರೆ ವರ್ಗಮೂಲ ತೊಂಬತ್ತೆಂಟು ಗುಣಿಸು ವರ್ಗಮೂಲ ಐವತ್ತಾಯಿತು ವರ್ಗಮೂಲ ತೊಂಬತ್ತೆಂಟು ಮತ್ತು ವರ್ಗಮೂಲ ಐವತ್ತನ್ನು ಗುಣಿಸಬಹುದು ಅದನ್ನು ಹೀಗೆ ಬರೀಬಹುದಲ್ಲ ಎಕ್ಸ್ ಸ್ಕ್ವಯರ್ ಸಮ ವರ್ಗಮೂಲ ತೊಂಬತ್ತೆಂಟು ಗುಣಿಸು ಐವತ್ತು ಇದರ ಬೆಲೆ ಎಷ್ಟು ಮಕ್ಕಳೇ ನಾಲ್ಕು ಸಾವಿರದ ಒಂಬೈನೂರು ಬಂತ ನಿಮಗೆ ಲೆಕ್ಕ ಮಾಡಿದ್ರಲ್ಲ ಎಕ್ಸ್ ಸ್ಕ್ವಯರ್ ಸಮ ವರ್ಗಮೂಲ ನಾಲ್ಕು ಸಾವಿರದ ಒಂಬೈನೂರ ಆಯಿತು ನಾಲ್ಕು ಸಾವಿರದ ಒಂಬೈನೂರರ ವರ್ಗಮೂಲ ಎಷ್ಟು ನೆನ್ಪು ಮಾಡ್ಕೊಳ್ಳಿ ಅಲ್ಲಿ ಎರಡು ಸೊನ್ನೆ ಇದೆ ಹೌದಾ ಅದಕ್ಕೆ ಒಂದು ಸೊನ್ನೆ ಬರುತ್ತೆ ವರ್ಗಮೂಲದಲ್ಲಿ ಮೂಲದಲ್ಲಿ ನಲ್ವತ್ತೊಂಬತ್ತಿದೆ ನಲವತ್ತೊಂಬತ್ತರ ವರ್ಗಮೂಲ ಎಷ್ಟು ಏಳು ಹಾಗಾದ ಉತ್ತರ ಏನಾಗಿರಬೇಕು ಎಪ್ಪತ್ತು ಉತ್ತರ ಆಯಿತು ನೋಡಿ ಎಕ್ಸ್ ಸ್ಕ್ವೇರ್ ಸಮ ಎಪ್ಪತ್ತು ನೋಡಿ ಯಾರೋ ಉತ್ತರ ಹೇಳ್ತಾರೆ ಆಯ್ಕೆ ನಾಲ್ಕು ಅಂತ ತಪ್ಪಲ್ವಾ ಯಾಕೆಂದ್ರೆ ನಾವಿನ್ನು ಸ್ಕ್ವೇರ್ ಬೆಲೆ ಮಾತ್ರ ನೋಡಿದ್ದೇವೆ ಎಪ್ಪತ್ತು ಅಂತ ತುಂಬಾ ಸಲ ನಾವು ಹೀಗೆ ಆ ಉತ್ತರನ ಬಂತಲ್ಲ ಅಂತ ಹೇಳಿ ಟಿಕ್ ಉಂಟು ಆದರೆ ನೀವು ಗಮನಿಸಬೇಕು ಪ್ರಶ್ನೆಯಲ್ಲಿ ಅವ್ರು ಕೇಳಿರೋದು ಎಕ್ಸ್ಕ್ವೇರ್ನ ಬೆಲೆ ಅಲ್ಲ ಅವ್ರು ನಮಗೆ ಕೇಳಿದ್ದು ಎಕ್ಸ್ನ ಬೆಲೆ ಹಾಗಾದ್ರೆ ಉತ್ತರ ಏನಾಗಿರುತ್ತೆ ಹೌದು ಎರಡು ಕಡೆ ವರ್ಗಮೂಲವನ್ನು ತಗೊಳ್ಳೋಣ ಹಾಗಾದರೆ ಎಕ್ಸ್ ಸಮ ವರ್ಗಮೂಲ ಎಪ್ಪತ್ತು ಅನ್ನೋದು ಉತ್ತರ ಆಗಿರುತ್ತೆ ಸೊ ಸರಿಯಾದ ಉತ್ತರ ಯಾವುದೊಂದು ಆಯ್ಕೆ ಮಾಡಬೇಕು ವೆರಿ ಗುಡ್ ಅದು ವರ್ಗಮೂಲ ಎಪ್ಪತ್ತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ತಿರುದ್ ಮಕ್ಕಳೇ ಆತರದಿಂದ ಉತ್ತರ ಬರ್ತಿದೆ ಆದರೆ ತಪ್ಪಾಗೋದು ನಿಶ್ಚಿತ ಹಾಗಾಗಿ ಆ ಬೇಡ ನಿಧಾನವಾಗಿ ಹಂತಗಳನ್ನ ಫಾಲೋ ಮಾಡಿ ಪ್ರಶ್ನೆಯಲ್ಲಿ ಏನನ್ನ ಕೇಳಿದ್ದಾರೆ ಅವರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರನ್ನೋದನ್ನ ಸರಿಯಾಗಿ ಗಮನಿಸ್ಕೊಳ್ಳಿ ಆ ನಂತರ ಉತ್ತರ ಬರೀಬೇಕು ಅಲ್ಲಿ ಕೊಟ್ಟಿರುವಂತ ನಾಲ್ಕು ಆಯ್ಕೆಗಳು ಎಲ್ಲವೂ ಸರಿ ಅಂತ ಅನಿಸ್ತಾ ಇರುತ್ತೆ ನಮಗೆ ನೋಡಿದಾಗ ಇದು ಸರಿಬೋದಲ್ವಾ ಅಂತ ಅನ್ಸುತ್ತೆ ಈಗ ನೀವು ನೋಡಿ ಎಲ್ಲ ಯಾರೋ ಒಬ್ರು ಹೇಳಿದ್ರಿ ನಾಲ್ಕನೇ ಆಯ್ಕೆ ಸರಿ ಇದೆ ಅಂತ ಅದೇ ಹೆಂಗೆ ಸರಿಯಾಗತ್ತೆ ಅಲ್ಲಿದ್ದು ಎಕ್ಸ್ಕ್ವೇರ್ ಸಮಯ ಎಪ್ಪತ್ತು ಹೌದಲ್ವಾ ನಮಗೆ ಬೇಕಾಗಿದ್ದು ಎಕ್ಸ್ನ ಬೆಲೆ ಹಾಗಾದರೆ ಎಕ್ಸ್ನ ಬೆಲೆ ಏನಾಗಿರುತ್ತೆ ವರ್ಗಮೂಲ ಎಪ್ಪತ್ತು ತಿಳಿತಲ್ಲ ಮಕ್ಕಳೇ ಹೀಗೆ ನಿಧಾನವಾಗಿ ಉತ್ತರ ಬರೀಲಿಕ್ಕೆ ಪ್ರಯತ್ನ ಪಡಿ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಇಲ್ಲೊಂದು ನಕ್ಷೆಯನ್ನು ಕೊಟ್ಟು ಪ್ರಶ್ನೆ ಕೇಳಿದ್ದಾರೆ ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಕಾಲ ಟಿ ವಿ ನೋಡಿದಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ ಆಪ್ಷನ್ಸ್ ಹೀಗಿದೆ ಗಮನಿಸಿ ನಿಧಾನವಾಗಿ ನಕ್ಷೆಯನ್ನು ನೋಡಿ ನಕ್ಷೆಯನ್ನು ನೋಡಿದ ನಂತರ ಉತ್ತರ ಬರೆಯಲಿಕ್ಕೆ ಪ್ರಯತ್ನ ಪಡಿ ಆಯಿತಾ ಕೆಳಗಡೆ ಎಕ್ಸ್ ಅಕ್ಷದ ಮೇಲೆ ಪ್ರತಿದಿನ ಟಿ ವಿ ನೋಡಿದಂಥ ಅವಧಿ ಗಂಟೆಗಳಲ್ಲಿ ಗುರುತು ಮಾಡಿದ್ದಾರೆ ಹಾಗೆ ಯಾವ ವಿದ್ಯಾರ್ಥಿಗಳು ಎಷ್ಟು ಗಂಟೆ ನೋಡಿದ್ರು ಅನ್ನೋದನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ವೈ ಅಕ್ಷದ ಮೇಲೆ ನೀಡಿದ್ದಾರೆ ಮಕ್ಕಳೇ ಹೌದಾ ಸೊ ಒಂದರಿಂದ ಎರಡು ಗಂಟೆ ಟಿ ವಿ ನೋಡಿದವರು ನಾಲ್ಕು ಜನ ಇದ್ದಾರೆ ಹಾಗೆ ಎರಡರಿಂದ ಮೂರು ಗಂಟೆ ಟಿ ವಿ ನೋಡಿದವರು ಎಂಟು ಜನ ಇದ್ದಾರೆ ಹಾಗೆ ಮೂರರಿಂದ ನಾಲ್ಕು ಗಂಟೆ ಟಿ ವಿ ನೋಡಿದವರು ಇಪ್ಪತ್ತೆರಡು ಜನ ಇದ್ದಾರೆ ಹಾಗೆ ನಾಲ್ಕರಿಂದ ಐದು ಗಂಟೆ ಟಿ ವಿ ನೋಡಿದವರು ಮೂವತ್ತೆರಡು ಜನ ಇದ್ದಾರೆ ಹೌದಲ್ವಾ ಐದಿಂದ ಆರು ಗಂಟೆ ಟಿ ವಿ ನೋಡಿದವರು ಎಂಟು ಜನ ಇದ್ದಾರೆ ಹಾಗೆ ಆರಿಂದ ಏಳು ಗಂಟೆ ನೋಡಿದವರು ಆರು ಜನ ಇದ್ದಾರೆ ಮಕ್ಕಳೇ ನಮಗವ್ರು ಕೇಳಿದ್ದೇನು ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಅವಧಿ ಹೌದಾ ಟಿ ವಿ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಏನ್ ಮಾಡ್ಬೇಕು ನೀವೀಗ ಮೂರಿಂದ ನಾಲ್ಕು ಗಂಟೆ ತಗೊಂಡು ಬಾ ನಾಲ್ಕಿಂದ ಐದು ಗಂಟೆ ತಗೊಂಡು ಉತ್ತರ ಅಂತ ಹೇಳಿ ಯಾಕಂದ್ರೆ ಎರಡು ಆಯ್ಕೆಗಳಲ್ಲಿ ಎರಡು ಉತ್ತರ ಅಲ್ಲಿ ಇದೆ ನೋಡಿ ಗಮನಿಸಿ ಮೂವತ್ತೆರಡು ಕೂಡ ಇದೆ ಇಪ್ಪತ್ತೆರಡು ಕೂಡ ಇದೆ ತುಂಬಾ ಸರಿ ನಾವು ಪ್ರಶ್ನೆ ಸರಿಯಾಗಿ ಓದ್ದೇನೆ ಈ ಎರಡು ಆಯ್ಕೆಗಳನ್ನ ಸರಿ ಅಂತ ಅನ್ಕೊಂಡು ಯಾವ್ದೋ ಒಂದೊಂದು ಟಿಕ್ ಮಾಡಿ ಬಂದಿದ್ದುಂಟು ಹೌದಲ್ಲ ಸೊ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಅವಧಿ ಅಂತ ಕೇಳಿದ್ದಾರೆ ಸೊ ನಾಲ್ಕಕ್ಕಿಂತ ಹಿಂದೆ ನೋಡ್ಬೇಕು ಹೌದಲ್ವಾ ನಾಲ್ಕು ಗಂಟೆ ಅವಧಿಗಿಂತ ಕಡಿಮೆ ಅಂತ ಹೇಳಿದ್ರೆ ಒಂದವಧಿ ನೋಡಿದವರು ತಗೊಳ್ಬೇಕು ತಾವು ಒಂದರಿಂದ ಎರಡು ಅವಧಿ ನೋಡಿದ್ರೂ ತಗೊಳ್ಬೇಕು ಎರಡರಿಂದ ಮೂರವಧಿ ಟಿ ವಿ ನೋಡಿದ್ರೂ ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ ಹಾಗೆ ಮೂರಿಂದ ನಾಲ್ಕು ಅವಧಿ ಟಿ ವಿ ನೋಡಿದ್ರೂ ಕೂಡ ಪರಿಗಣಿಸಬೇಕಾಗತ್ತೆ ಹೌದಲ್ವಾ ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಇಪ್ಪತ್ತೆರಡು ಅದಕ್ಕೆ ಎಂಟನ್ನು ಸೇರಿಸಿ ಅದಕ್ಕೆ ಮತ್ತೆ ನಾಲ್ಕನ್ನು ಕೂಡ ಸೇರಿಸಬೇಕು ಸೊ ಇಪ್ಪತ್ತೆರಡು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಈ ಮೂರರ ಮೊತ್ತ ಏನಾಗಿರುತ್ತಲ್ಲ ಅದು ನಾಲ್ಕು ಗಂಟೆಗಳಿಗಿಂತ ಕಡಿಮೆ ಕಾಲ ಟಿ ವಿ ನೋಡಿದ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರುತ್ತೆ ಮಕ್ಕಳೇ ಹಾಗಾದರೆ ಏನು ಮಾಡ್ತೀರಿ ಮೂರೂ ಸಂಖ್ಯೆಗಳನ್ನ ಕೂಡೋಣ ಉತ್ತರ ಮೂವತ್ತ್ನಾಲ್ಕು ಇದೆ ಹಾಗಾದರೆ ಸರಿಯಾದ ಉತ್ತರ ಮೂವತ್ತ್ನಾಲ್ಕು ಅಂತ ನಮ್ಗೆ ಗೊತ್ತಾಗ್ತದೆ ನೋಡಿದ್ರಲ್ಲ ಇದೇ ಥರ ಈ ನಕ್ಷೆಗಳ ಮೇಲೆ ಬೇರೆ ಬೇರೆ ರೂಪದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಸೊ ಅದಕ್ಕೆಲ್ಲ ಸನ್ನದ್ಧರಾಗ್ತೀರಾ ಅಂತ ನಾನಾದರೂ ಭಾವಿಸ್ತೇನೆ ಸೊ ಇಲ್ಲಿವರೆಗೂ ಸುಮಾರಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಬಂದ್ವಿ ಹೌದಲ್ವಾ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಲಿಕ್ಕೆ ಕಲ್ತ್ಕೊಂಡಿರ್ತೀರಾ ಅಂತ ನಾನು ಭಾವಿಸ್ತೇನೆ ಹಾಗೆ ಇನ್ನಷ್ಟು ಪ್ರಶ್ನೆಗಳನ್ನ ನಿಮ್ಮ ಪಠ್ಯಪುಸ್ತಕವನ್ನು ಆಧರಿಸಿ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲಿ ಯಶಸ್ಸು ನಿಮ್ಮದಾಗಲಿ ಅಂತ ಹಾರೈಸ್ತಾ ಧನ್ಯವಾದ ಮಾಡ್ತೇನೆ ಥ್ಯಾಂಕ್ ಯು ಮಕ್ಕಳೇ